ತಾವು ಇಲ್ಲಿ ನೋಡ್ತಿರ್ಬೋದು, ಪನ್ನಪ್ಪಸಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇತಿಹಾಸ ಪ್ರಸಿದ್ಧವಾದಂಥ ಕಲ್ಲುಗುಡ್ಡೆ ಈಶ್ವರ ದೇವಾಲಯ. ಈ ಭಾಗದಿಂದ ನಿನ್ನೆ ತಡರಾತ್ರಿಯಲ್ಲಿ ಕಳ್ಳರು ದೇವರ ಗಂಟೆಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಗ್ರಾಮಸ್ಥರೆಲ್ಲ ಇಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಬಂದು ತನಿಖೆಯನ್ನು ಮುಂದುವರಿಸುತ್ತಿದ್ದಾರೆ. ನಿಮ್ಮಲ್ಲಿ ಮಾತ್ರ ಇಲ್ಲಿ ಕುಳಗಡ ಪ್ರಕಾಶನದಲ್ಲಿ ಅಂಗಡ್ದು ರೋಡ್ ಕುಂಡು ಅಲ್ಲ ಅಂದಾಜು ಅಂದಾಜು ಎಷ್ಟು ಕೆ ಜಿ ಇಪ್ಪತ್ತೊಂದು ಗಂಟೆ ಅಂತ ದೊಡ್ಡದು ಒಂದು 8-9 ಗಂಟೆ ದೊಡ್ಡ ದೊಡ್ಡದಿತ್ತು. ದೇವಸ್ಥಾನದ ಪಕ್ಕ ಒಂದು ದಂಡಾರ್ ಪೆಟ್ಟಿಗೆ ದಪ್ಪದಿತ್ತು, ಆ ಪೆಟ್ಟಿಗೆ ತಗೊಂಡು ಹೋಗಿದ್ದಾರೆ. ಅದು ಇಡ್ಲೇ ಇಲ್ಲ ಟೆಂಪಲ್ ಪೂಜೆ ಮಾಡೋ ವಿಡಿಯೋ ಮಾಡಿಲ್ಲ ಅವ್ರು ಕ್ಲಿಪ್ ಆಯ್ತು ಜೊತೆ ಗೊತ್ತಪ್ಪ ನಾನು ವಿನು ಚಂಗಪ್ಪ, ಪನಸಂತೆ ಗ್ರಾಮ ಪಂಚಾಯತ್ ಸದಸ್ಯನಿದ್ದೇನೆ. ಇವತ್ತು ಇಲ್ಲಿ ನಮ್ಮ ಪನಸಂತೆಯಲ್ಲಿ ಏನಿದೆ, ಕಲ್ಲುಗುಡೇಶ್ವರ ದೇವಸ್ಥಾನ, ಯಾರೋ ಕಳ್ಳರು ನಿನ್ನೆ ರಾತ್ರಿ ನಮ್ಮ ದೇವಸ್ಥಾನಕ್ಕೆ ನುಗ್ಗಿ 5 ಗಂಟೆಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಇದೊಂದು ನಮ್ಮ ಈ ಭಾಗದಲ್ಲಿ, ಬಾಳಲೆ ಭಾಗದಲ್ಲಿ ಇತ್ತೀಚೆಗೆ ನಿಟ್ಟೂರು ಇರ್ಬೋದು, ಈ ಭಾಗದಲ್ಲಿ ನಿರಂತರವಾಗಿ ಈ ಗಂಟೆಗಳ ಕಳ್ಳತನ ಒಂಥರ ಸರಣಿ ಕಳ್ಳತನದ ಪ್ರಕಾರ ನಡೀತಾ ಇದೆ. ಇವತ್ತು ನಮ್ಮ ಈ ದೇವಸ್ಥಾನದಲ್ಲಿ ನಮ್ಮ ಅರ್ಚಕರು ಪೂಜೆ ಬೆಳಗಿನ ಪ್ರತಿನಿತ್ಯದ ಪೂಜೆಗೆ ಆಗಮಿಸಿದ ಸಂದರ್ಭ ಈ ಕಳ್ಳತನ ಆಗಿರೋದು ಗೊತ್ತಾಗಿದ್ದು, ಅವರು ತಕ್ಷಣ ನಮ್ಮ ಅಧ್ಯಕ್ಷರಾದ ಪ್ರದೀಪ್ ಅವರಿಗೂ ನನಗೂ ಫೋನ್ ಮಾಡಿದ್ರು. ದೂರವಾಣಿಗೆ ಸಂಪರ್ಕಿಸಿದ ತಕ್ಷಣ ನಾನು ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರಿಗೆ, ಪನಪೇಟ್ ಸಬ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿದ ತಕ್ಷಣ ಅವರು ಸ್ಪಂದಿಸಿ ಈಗ ಡಾಗ್ ಸ್ಕ್ವಾಡ್ ಅವರು ಬಂದಿದ್ದಾರೆ, ಮತ್ತು ಅವರೇನು ಬೆರಳಚ್ಚು ತಜ್ಞರು ಬಂದಿದ್ದಾರೆ, ಅವರೆಲ್ಲರೂ ಅವರ ಕ್ರಮ ಕೈಗೊಳ್ತಾ ಇದ್ದಾರೆ. ಆದರೆ ನನ್ನ ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ, ಈ ಥರ ನಡೆಯುತ್ತಿರೋಂಥ ಈ ಸರಣಿಗಳಿತನ, ಈ ಬರೀ ಗಂಟೆಗಳನ್ನೇ ದೇವಸ್ಥಾನದಲ್ಲಿ ಕದಿಯುವಂಥದ್ದು ಯಾವ ಉದ್ದೇಶದಾಗಿ ಈ ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನನ್ನ ಕೋರಿಕೆ ನಮ್ಮ ಕೊಡಗು ಪೊಲೀಸ್ ಇಲಾಖೆಯವರಿಗೆ, ಇವತ್ತು ಇಲ್ಲಿ ಆಗಿರುವಂಥ ಈ ಕಳ್ಳತನ ಜೊತೆಗೆ ಇನ್ನೊಂದು ನಮ್ಮ ಪಂಚಾಯತಿ ವ್ಯಾಪ್ತಿಯ ಬೆಸ್ಕೂರಲ್ಲಿ ಸಹ ನಿನ್ನೆ ರಾತ್ರಿನೇ ಇವತ್ತು ರಾತ್ರಿನೇ 2 ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ. ಇದು ಏನು ಈ ಗಂಟೆಗಳ ಕಳ್ಳತನ ಮಾಡ್ತಾ ಇದ್ದಾರೆ ಒಂಥರ ಸರಿಗಳ ಕಳ್ಳತನ ಥರ, ಅದು ಇವತ್ತಿಗೆ ಇಲ್ಲಿಗೆ ಕೊನೆಯಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ತಕ್ಷಣ ಅವರನ್ನು ಬಂಧಿಸುವಂಥ ಕ್ರಮ ಆಗಬೇಕು. ಮತ್ತು ಇನ್ನು ಮುಂದಕ್ಕೆ ಈ ಥರ ಯಾವುದೇ ದೇವಸ್ಥಾನದಲ್ಲೂ ಹಾಕ್ಕೂಡುದು ಅನ್ನೋದು ನಾನು ಒಬ್ಬ ಜನಪ್ರತಿನಿಧಿಯಾಗಿ ನಾನು ಆ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸ್ತೇನೆ. ನಮಸ್ತೆ, ನಾನು ಪ್ರದೀಪ್ ಆದೇಗಡ, ಕಲ್ಲುಗುಡೇಶ್ವರ ದೇವಸ್ಥಾನದ ಅಧ್ಯಕ್ಷ. ನಮ್ಮ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ 5 ಗಂಟೆಗಳು ಕಳವಾಗಿದೆ. ಅದನ್ನು ಆಗುವಷ್ಟು ಬೇಗ ಪತ್ತೆ ಹಚ್ಚಿ ನಮಗೆ ಈ ಕಳ್ಳತನ, ಇಲ್ಲಿ ಸರಣಿ ಕಳ್ಳತನ ಇಲ್ಲಿಗೆ ಕೊನೆಯಾಗಬೇಕು ಅಂತೇಳಿ ನಾವು ಡಿಪಾರ್ಟ್ಮೆಂಟ್ನ ಕೇಳಿಕೊಳ್ತೇವೆ. ನಾನು ಪಾರ್ವಂಗಡ ಸನ್ನಿ ಮಣ್ಣಪ್ಪ ಅಂತೇಳಿ, ಇದು ಹೆಚ್ಚು ಕಮ್ಮಿ 400-500 ವರ್ಷದ ಹಿಂದಿನಿಂದ ಮಾಡ್ತಕ್ಕಂಥ ಒಂದು ದೇವಸ್ಥಾನ. ಇದರಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ರಾಜನ ಒಂದು ಆನೆ ಕಾಣದಾಯಿತು. ಆನೆ ಕಾಣದಿದ್ದಾಗ ರಾಜನಿಗೆ ಹೇಳ್ತಕ್ಕಂಥ ಒಂದು ವಿಚಾರ ನಮ್ಮ ಪ್ರತಿಗಳು ಆಗಿರ್ತದಲ್ಲ, ಆಗ ಹೀಗೆ ಅವರ ಸೈನಿಕರನ್ನ ಎಲ್ಲ ಕಳಿಸಿ ಹರಿಸಿದರು. ಎಲ್ಲ ಕೊಡಗಿನ ಅದೆಂಥ ಹುಡುಕ್ತ ಬಾ ಎಲ್ಲಿದೆ ನೋಡು ಅಂತೇಳಿ ಹುಡುಕಿ ಆದ ನಂತರ ನಮ್ಮ ಈ ಸ್ಥಳಕ್ಕಾಗಿ ಬರುವಾಗ ಒಂದು ಪ್ರತ್ಯಕ್ಷ ಆಯಿತು, ಒಂದು ಆನೆ ಇದನ್ನು ಈ ಜಾಗ ನೋಡುವಾಗ, ಓಹೋ ನಿಜ, ಇದು ರಾಜನ ಆನೆ, ಈ ಯಾವ ಜಾಗ ಏನು ಅಂತೇಳಿ ಬರೆದಾಗ ಈಶ್ವರ ಅಂಥೇಳಿ. ಆಗ ಅವ್ರು ಏನು ಮಾಡೋದು ಅಂತೇಳಿದ್ರೆ, ಇವರಿಗೆ ಒಂದು ಹರಕೆ ಕಟ್ಟಿದ್ರು,
ನೋಡಿ ನಾವು ರಾಜನಿಗೆ ಹೇಳ್ತೇವೆ, ಆನೆ ಇಂಥ ಜಾಗದಲ್ಲಿ ಕಾಣ ಸಿಕ್ಕಿದೆ, ಅದನ್ನು ಪತ್ತೆ ಹಚ್ಚಲಿಕ್ಕೆ ನಿಮ್ಮ ಸೈನ್ಯವನ್ನು ಕಳಿಸಬೇಕು ಅಂತೇಳಿ. ಆಗ ರಾಜ ಹೀಗೆ ಕಳಿಸಿದ. ಕಳಿಸಿ ನೋಡುವಾಗ ಈ ಜಾಗದಲ್ಲಿ ಆನೆ ಸಿಕ್ತು. ಆಗ ರಾಜ ಒಂದು ಹರಕೆ ಮಾಡ್ಕೊಳ್ತಾನೆ, ಏನು ಅಂತೇಳಿದ್ರೆ ನಿಜವಾಗಿಯೂ ಆನೆ ನನಗೆ ಕೈಗೆ ಸಿಕ್ಕಿದರೆ ಬೆಳಗಾಗೋದ್ರೊಳಗೆ ನಾನು ಇಲ್ಲೊಂದು ಈಶ್ವರನಿಗೆ ಗುಡಿ ಕಟ್ಟಿಸ್ತೇನೆ ಅಂತೇಳಿ. ಅದನ್ನೇ ಅವ್ರೇನು ಮಾಡಿದ್ರು, ಕಲ್ಲು ಗುಡಿ ಈಶ್ವರ ಅಂತೇಳಿ ಒಂದು ಕಟ್ಟಿಸಿ. ಬೆಳಗಾಗೋವರೆಗೆ ನೋಡುವಾಗ ಇನ್ನೇನು ಒಂದು 5-10 ನಿಮಿಷ ಆಗಬೇಕು, ಅಷ್ಟರಲ್ಲಿ ಬಾಗಿಲು ಆಗಲಿಲ್ಲ. ಎಲ್ಲ ಕಟ್ಟಡ ಸುತ್ತಮುತ್ತ ಆಯಿತು, ಬಾಗಿಲು ಒಂದು ಆಗಲಿಲ್ಲ. ಆ ಕಾಲದಿಂದ ಇಷ್ಟರವರೆಗೆ ಬಾಗಿಲು ಮಾಡಿಸಿ ಈಗ ನಮ್ಮ ಕಾಲದಲ್ಲಿ ಬಂದಾಗ ಒಂದು ಕಬ್ಬಿಣದ ಬಾಗಿಲು ಮಾಡಿದ್ರಿನ, ಆ ಮರದ ಬಾಗಿಲಿತ್ತು, ಅದು ಎಷ್ಟು ಮಾಡಿದ್ರೂ ಇಲ್ಲದಿಲ್ಲ. ಈ ರೀತಿ ಆ ಕಥೆಯಾಗಿ ಅಲ್ಲಿಂದ ಪ್ರಸಿದ್ಧ ಆಯಿತು.